ನಮಸ್ತೆ ಗೆಳೆಯರೇ, ನಮ್ಮ ಮನೇಲಿ ಮಕ್ಕಳಿರುವಾಗ ಹಳ್ಳಿಯಾದರೂ ಪಿಕ್ಚರ್ಗೆ ಹೋಗ್ತೀನಿ ಅಂದರೆ ಬೇಡ ಅಂತಿರಲಿಲ್ಲ. ಅವರೇ ಕಳಿಸೋರು ಎಷ್ಟು ಸಲ, ನಮ್ಮ ತಾತ ಈ ಪಿಕ್ಚರ್ ಚೆನ್ನಾಗಿದೆ ಹೋಗು, ಈ ಪಿಕ್ಚರ್ ಚೆನ್ನಾಗಿದೆ ಹೋಗು ಅನ್ನೋರು. ಅಮ್ಮ ಅಂತೂ ಖುಷಿ ಪಡೋರು ಪಿಕ್ಚರ್ಗೆ ಕರ್ಕೊಂಡೋಗೋರು ಜೊತೆಯಲ್ಲಿ. ಯಾಕೆಂದರೆ ಪಿಕ್ಚರ್ ಕೂಡ ಪಾಠಶಾಲೆ, ಶಾಲೆ ಕಲಿಸದೇ ಇರೋದನ್ನು ಕಲಿಸುತ್ತೆ ಪಿಕ್ಚರು ಅನ್ನೋ ನಂಬಿಕೆ ಆ ಕಾಲದಲ್ಲಿತ್ತು. ಚಿತ್ರ ನೋಡಿದ್ರೆ ಮಾರಲ್ ಸಿಗುತ್ತೆ, ಪ್ರತಿ ಚಿತ್ರಕ್ಕೂ ಒಂದು ಮಾರಲ್ ಇರಬೇಕು ಅನ್ನೋದು ಡೈರೆಕ್ಟರಲ್ಲೂ ಇತ್ತು, ಪ್ರೊಡ್ಯೂಸರಲ್ಲೂ ಇತ್ತು, ಆ್ಯಕ್ಟರಲ್ಲೂ ಇತ್ತು. ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಅವರ ಹತ್ರ ನನಗೆ ಇವತ್ತಿಗೂ ಮೈ ಜುಮ್ ಅನ್ಸೋದು. ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಸಹೋದರರ ಸವಾಲ್ ಅಂತ ಒಂದು ಪಿಕ್ಚರ್ ನೋಡ್ತಾ ಇದ್ದೆ, ಚಿಕ್ಕ ಮಗು ನಾನು ಅವಾಗಿನ. ಅದು ರಜನಿಕಾಂತ್ ಮತ್ತು ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿರುವಂತಹ ಚಿತ್ರ. ಸಹೋದರರ ಸವಾಲ್ ಫಸ್ಟ್ ಸೀನು, ಚಿಕ್ಕ ಹುಡುಗ ಆ್ಯಕ್ಟಿಂಗ್ ಮಾಡಿದ್ದಾನೆ, ತುಂಬ ಬಡತನ, ಒಬ್ಬ ಬಡವರ ಹುಡುಗ ಬಸ್ ಹತ್ರ ಕಾಯ್ತಾ ಇರ್ತಾನೆ. ಒಂದು ಮೆಡಿಕಲ್ ಶಾಪ್ಗೆ ಹೋದರೆ ಅಲ್ಲಿ ದುಡ್ಡಿಲ್ಲದೆ ಮೆಡಿಸಿನ್ ಕೊಡಲ್ಲ ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಬರ್ತಾನೆ, ಒಬ್ರದ್ದು ಪರ್ಸ್ ಕದೀತಾನೆ, ಆ ಪರ್ಸಲ್ಲಿರೋ ದುಡ್ಡು ತಗೋತಾನೆ, ಮೆಡಿಸಿನ್ ತಗೋತಾನೆ, ಹೋಗಿ ಅಮ್ಮನಿಗೆ ಕೊಡ್ತಾನೆ. ಅಮ್ಮ ಮೆಡಿಸಿನ್ ತೊಗೊಂಡ್ರೆ ಬದುಕೋದು ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಆ ಡಾಕ್ಟ್ರು ಹೇಳಿದ ಮೆಡಿಸಿನ್ನ ತಂದುಕೊಟ್ರೆ ಡಾಕ್ಟ್ರು ಆ ತಾಯಿ ಕೇಳ್ತಾಳೆ, ಎಲ್ಲಿಂದ ತಂದೆಯೋ ದುಡ್ಡು ಮೆಡಿಸಿನ್ ತಗೊಳಕ್ಕೆ ಮುಂಚೆ? ತಗೊಂಬ ನೀನು, ತಗೊಂಬ ನೀನು ಅಂತ ಹೇಳಿದ್ರು. ಇಲ್ಲ, ಎಲ್ಲಿಂದ ತಂದೆ ಹೇಳು ಅಂತ ಹೇಳಿದ್ರು. ಅವನು ಉತ್ತರ ಹೇಳದೆ ಇರೋವಾಗ ಕದ್ದಿದೆಯಾ ನೀನು, ಕದ್ದಿದೆಯಾ ನೀನು ಅಂತ ಚೆನ್ನಾಗಿ ಬಾರಿಸ್ತಾಳೆ ಅವನ್ನ. ತಾನು ಬದುಕುವುದಿಲ್ಲ ಅಂತ ಗೊತ್ತಿದ್ರು, ಆ ಮೆಡಿಸಿನ್ ತಿಂದರೆ ತಾನು ಬದುಕ್ತೀನಿ ಅಂತ ಗೊತ್ತಿದ್ರು, ಕದ್ದ ಹಣದಲ್ಲಿ ನಾನು ಮೆಡಿಸಿನ್ ತಿನ್ನಲ್ಲ ಅನ್ನೋ ಒಂದು ಸಂಸ್ಕಾರ ಇದೆಯಲ್ಲ, ಆ ಸ್ವಾಭಿಮಾನ ಇದೆಯಲ್ಲ ಆ ತಾಯಿಲಿ, ಅದು ಆ ವಯಸ್ಸಲ್ಲೇ ನಖಶಿಕ ಅಂತ ನಡುಗಿಸ್ಬಿಟ್ಟಿತ್ತು. ಅಹೋರಾತ್ರಿ ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಒಳ್ಳೆತನದಿಂದ ಮಾಡಿರೋದು ಮಾತ್ರ ಸ್ವೀಕರಿಸಬೇಕು ಅನ್ನೋ ಆ ತಾಯಿಯ ಗುಣ, ಒಳ್ಳೆತನದಿಂದ ಮಾತ್ರ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಅವನ ಮಗನಲ್ಲಾದ ಪರಿವರ್ತನೆ. ಆ ಚಿತ್ರ ನೋಡಿ ನೀವು ಗೂಗಲಲ್ಲಿ ಹಾಕ್ಕೊಂಡು ಯೂಟ್ಯೂಬಲ್ಲಿ, ಆ ಸೀನ್ ಮಾತ್ರ ನೋಡಿ ಸಾಕು ನೀವು, ಅಂಥ ಪರಿವರ್ತನೆ ಮಾಡುವಂಥ ಚಿತ್ರಗಳು. ಅದಕ್ಕೆ ಅವರೆಲ್ಲ ಮರಣದ ತನಕ ಚೆನ್ನಾಗಿ ಬದುಕಿಬಿಟ್ಟು ಹೋಗಿದ್ದೆ, ಯಾಕಂದರೆ ಅಂಥ ಚಿತ್ರಗಳು ಮಾಡಿದ್ದಾರೆ. ಮಗ ರೌಡಿ ಆಗಬೇಕು, ಸೇಡು ತೀರಿಸ್ಕೋಬೇಕು ಅನ್ನೋ ಚಿತ್ರಗಳು ಈಗ ಬರ್ತಾ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೆಳೆಯರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿತ್ರ ಅಂದರೆ ಹಿಂಗಿರಬೇಕು, ಚಿತ್ರ ಅಂದರೆ ಹಿಂಗಿರಬೇಕು. ಯಾಕೆ ಇವಾಗ ಈ ವಿಚಾರ ಅಂದರೆ, ಯಾರೋ ದಾನ ಮಾಡ್ತಾ ಇದ್ದಾನೆ, ಅವನು ಜೂಜಾಡಿಸಿ ದಾನ ಮಾಡ್ತಾ ಇದ್ದಾನೆ. ಜೂಜಾಡಿಸಿ ದಾನ ಮಾಡಿರೋ ದುಡ್ಡಲ್ಲಿ ಕೊಟ್ಟಾಗ ಎಮೋಷ್ನಲ್ ಆಗಿ ಹೇಳುವಂಥದ್ದು, ಅದನ್ನು ರೆಕಾರ್ಡ್ ಮಾಡಿ ಹಾಕುವಂಥದ್ದು, ಒಂದು ಚೈನ್ ಲಿಂಕ್ ಥರ ತಪ್ಪುಗಳು. ತಾನು ಕೊಡೋ ಅವ್ರದ್ದು ರೆಕಾರ್ಡ್ ಮಾಡೋದು, ಅವರು ಹೊಗಳಿರೋದನ್ನು ಹಾಕ್ಕೊಳ್ಳೋದು, ಅವರು ಹೊಗಳಿರೋದನ್ನು ಹಾಕ್ಕೊಳ್ಳೋದು, ಹೀಗೆ ಎಂಥ ಅಸಂಸ್ಕಾರಿ. ಸರ್ವಜ್ಞ ಹೇಳಿರೋದಕ್ಕೆ ವಿರುದ್ಧ, ತಿರುವಳ್ಳುವರು ಹೇಳಿರೋದಕ್ಕೆ ವಿರುದ್ಧ, ಹೀಗೆ ತಾನು ರಿಗ್ರೆಟ್ ಇಲ್ಲ, ನಾನು ಮಾಡಿರೋ ಜೂಜಾಡಿಸಿದ್ರು ಪರ ಇಲ್ಲ, ನಾನು ಹಾಕ್ಕೋತೀನಿ, ಆ ದುಡ್ಡಲ್ಲಿ ದಾನ ಮಾಡ್ತೀನಿ ಅಂತ ಮೂರು ಕಾಸು ದಾನ ಮಾಡಿ ಲಕ್ಷಾಂತರ ಕಾಸು, ಕೋಟ್ಯಾಂತರ ಕಾಸು ದುಡಿದು ಅದನ್ನು ಕೊಟ್ಟು ಹೇಳಿಸ್ಕೊಂಡು ವಿಡಿಯೋಸ್ ಹಾಕಿಸ್ಕೊಂಡು ಎಮೋಷ್ನಲ್ ಆಗಿದ್ದಾರಂತೆ. ಅವರು ತನ್ನ ಜಮೀನು ತಂದಲ್ಲ ಅಂದ್ಕೊಂಡ್ರೆ ಸಾಕು ಜೋಬಲ್ಲಿ ಇಟ್ಕೋತಾರೆ ಅಂತ ಅವರೆಲ್ಲ ಎಮೋಷ್ನಲ್ ಆಗ್ತಾರಂತೆ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳೋದು, ದೀನರು ಅವಮಾನ ಮಾಡ್ತಿದ್ದೀರ ನೀವೆಲ್ಲ. ಅವರೆಲ್ಲ ಎಂಥ ಪಿಕ್ಚರ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಂಥ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ,
ಸಹೋದರರ ಸವಾಲ್ ಅಂತ ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡಿ ಮಾರಲ್ಸ್ಗೋಸ್ಕರ ಆ್ಯಕ್ಟ್ ಮಾಡಿದಂತಹ ಹಿರಿಯ ಕಲಾವಿದರವರೆಲ್ಲ, ಅವರು ಒಂದೊಂದು ಆ್ಯಕ್ಟ್ ಮಾಡಬೇಕಾದ್ರೆ ಅದು ತಲೆಯಲ್ಲಿ ಇಳಿದಿರುತ್ತೆ, ಯಾಕಂದ್ರೆ ನೋಡಿರೋ ನಮ್ಮ ತಲೆಯಲ್ಲಿ ಇಳಿದಿದೆ ಆ ಭಾವನೆಗಳು. ಯೋಚನೆ ಮಾಡಿ, ಒಂದು ತಾಯಿ ಕದ್ದ ಹಣದಲ್ಲಿ ನಾನು ಮೆಡಿಸಿನ್ ತಗೊಳ್ಳಲ್ಲ ಅಂತ ಆ ಪಿಕ್ಚರಲ್ಲಿ ಸತ್ತು ಹೋಗ್ತಾಳೆ ಅಮ್ಮ, ಪಾಪ ಮರಣ ಹೊಂದ್ತಾಳೆ, ವಿಲ್ಲ ವಿಲ್ಲ ಒದ್ದಾಡ್ತಾನೆ, ನಾನು ಏನು ಮಾಡೋದು, ದುಡ್ಡಿಲ್ಲ, ಮೆಡಿಸಿನ್ ತರೋಕ್ಕಾಗಲ್ಲ, ತಗೊಂಡು ಬಂದರೆ ಕದ್ದು ತೊಗೊಂಬರ್ಬೇಕು, ಕದ್ದರೆ ಅಮ್ಮ ತಿನ್ನೋದಿಲ್ಲ, ಎಂಥ ಪರಿಸ್ಥಿತಿ, ಫುಲ್ಲು ಟೆನ್ಷನ್ನು ಕ್ರಿಯೇಷನ್ನು. ಆದರೆ ಭಾವನೆಗಳ ಸರಮಾಲೆ, ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಅಂತ ಹೇಳ್ಕೊಳ್ಳೋಂತಹ ಭಾವನೆಗಳು, ಆ ಭಾವನೆಗಳನ್ನು ನಾವು ಕಂಟಿನ್ಯೂಸ್ ಆಗಿ ಮೂವೀಸಲ್ಲಿ ಮಾಡ್ಕೊಂಬಂದಿದ್ರೆ ಹಿಂಗಾಗ್ತಿತ್ತ ಈ ನಾಡು, ಹಿಂಗಾಗ್ತಿತ್ತ ಇವತ್ತು ಸಿಲಿಂಡ್ರ್ ಮಾರೋ ಪರಿಸ್ಥಿತಿ, ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೇಗೆ ಸಿಗ್ತಾ ಇದೆ ಗೊತ್ತಿಲ್ಲ, ಎಲ್ಲ ಸಿಗ್ತಾ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸಿಗ್ತಾ ಇಲ್ಲ. ಕ್ರಿಯೇಟಿವ್ ಅಂತ ಸಚಿವರೇ ಒಪ್ಕೋತಾರೆ, ಕ್ರಿಯೇಟಿವ್ ಬೆಡ್ ಕ್ರಿಯೇಷನ್ ಇದೆಲ್ಲ ದಂಧೆ ನಡೀತು ಅಂತ ಹೇಳಿ ಹೇಳ್ಕೊಳ್ಳೋದು. ಯುದ್ಧಕಾಲ ಶಸ್ತ್ರಾಭ್ಯಾಸಗಳು ಬರ್ತಾ ಬರ್ತಾ ಚಿತ್ರಗಳಲ್ಲಿ ಐದು ಗುಣಗಳ ಪ್ರಮೋಷನ್ಗಾಗಿ ಶುರುವಾದ ಚಿತ್ರಗಳು ಆರು ವೈರಿಗಳ ಪ್ರಚೋದನೆಗಾಗಿ ಎಂಡ್ ಆಗ್ತಾ ಇದೆ. ಇವನೆದ್ದರೆ ಯಾರು ಹೊಣೆ, ಪರಶಿವನಿಗೆ ಜಾಗರಣೆ, ಚಂದ್ರನನ್ನು ತಂದು ನಿನ್ನ ಕಾಲು ಕೆಳಗಿಡ್ತೀನಿ ಅಂತ ಹೇಳೋವಂತಹ ಹಾಡುಗಳಲ್ಲಿ ಎಂಥ ವಿಕೃತ ಭಾವನೆಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆಲ್ಲೋದೇಗೆ ಅಂತ ಆಗಿನ ಕಾಲದ ಹೀರೋ ಕ್ಯಾರೆಕ್ಟರ್ಸ್ ಇದ್ರೆ ಕಾಮ ಪ್ರಚೋದಕನಾಗೆ ಎಲ್ಲವನ್ನು ಮೆಟ್ಟಿ ಕೋಟಿಗೊಬ್ಬನಾಗಿ ನಿಂತ್ಕೋತೀನಿ, ಕೋಟಿ ಕೋಟಿ ಜನರಿಗೆ ಒಬ್ಬನಾಗೋದು ಕೋಟಿಗೊಬ್ಬ, ಕೋಟಿ ಜನಗಳಲ್ಲಿ ಒಬ್ಬನಾಗಬೇಕು ಅಂದರೆ ಕೋಟಿ ಕೋಟಿ ನೋಟುಗಳ ಮೇಲೆ ತನ್ನ ಚಿತ್ರ ಬರೆಸಬೇಕು ಅಂದರೆ ಆತ ಯಾವತ್ತೂ ನೋಟು ಮುಟ್ಟಿರಲಿಲ್ಲ ಮಹಾತ್ಮ ಗಾಂಧಿ. ಗಾಂಧಿ ಯಾಕೆ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರು, ನೀವು ಸರಿಯಾಗಿ ಅಧ್ಯಯನ ಮಾಡಿ, ಮೆಡ್ರಾಸಲ್ಲಿರೋವಾಗಲೇ ನೋಟು ಮುಟ್ಟೋದು ಬಿಟ್ಟಿದ್ದಂತೆ, ನೋಟು ಮುಟ್ಟಲೇ ಇಲ್ಲ, ಸಾಕು ನನಗೆ ಮನೆ ಕೊಟ್ಟಿದ್ದಾರೆ ದೇವರು ಅಂತ. ಎಂಥ ಅತ್ಯಾಗಾರಿ ಅದು, ಬದನೆಕಾಯಿ ಬಿಡ್ಬೋದು, ಟೊಮೊಟೊ ಬಿಡ್ಬೋದು, ನೋಟು ಮುಟ್ಟುವುದನ್ನು ಬಿಡುವುದು ಎಷ್ಟು ಕಷ್ಟ ಇದೆ ಜೀವನಕ್ಕೆ. ಅದಕ್ಕೆ ಬಹಳ ಸಂಗಾತಿ ಮುಂದೆ ಬಂದು ಸಂಸಾರ ನಡೆಸಿದ್ದು, ಸುಮ್ಮನೆ ಅಯ್ಯಮ್ಮ ಪಾಪ ಬರಲಿಕ್ಕೆ ಆಗ್ತಿರಲಿಲ್ಲ. ಸುಮ್ಮನೆ ದೂರದಿಂದ ನಾವು ಏನೇನೋ ಆಡ್ಕೋತೀವಿ, ಆದರೆ ಹತ್ತಿರದ ಭಾವನೆಗಳು ನೋಡಿ. ಕೋಟಿಗೊಬ್ಬ ಅಂದರೆ ಕೋಟಿ ಜನರಲ್ಲಿ ಒಬ್ಬನಾಗಬೇಕು ಅಂದರೆ ಬಟ್ಟೆ ಕೂಡ ಇರೋಂಗಿಲ್ಲ ಅಂಥ ಬದುಕೋದು, ಕಷ್ಟದ ಬದುಕೋದು. ಕೋಟಿ ಕೋಟಿ ನೋಟುಗಳ ಮೇಲೆ ಕುಂತು ಕೋಟೆ ಕಟ್ಕೊಂಡು ಕೂತವನು ಕೋಟಿಗೊಬ್ಬ ಆಗ್ಲಿಕ್ಕೆ ಸಾಧ್ಯನಾ? ನಿಂತ್ಕೊಳ್ರ ಎದುರುಗಡೆ ಕೋಟಿಗೊಬ್ಬ ಅಂತ ಹೆಸರು ಹಾಕಿದ ತಕ್ಷಣ ತುಂಬ ಜನ ಅಯ್ಯ ನಮ್ಮದು ಅಂತ ಹೇಳಿದ್ರಲ್ಲ, ಎತ್ತಿ ನಿಂತ್ಕೊಳ್ಳಿ. ಯಾರ ತಾತನ ಗಂಟು, ಕನ್ನಡ ಪದ ಪುಂಜಗಳು, ಯಾರ ತಾತನ ಗಂಟು? ಈ ಹೆಸರು ಹಾಕಿದ್ರೆ ನಮ್ಮ ಬಾಸು, ಆ ಹೆಸರು ಹಾಕಿದ್ರೆ ನಮ್ಮ ಬಾಸು. ಯಾರ್ರಿ ಬಾಸು ಅಕ್ಷರಕ್ಕೆ? ಆ ಅಕ್ಷರ ಕ್ಷರವಲ್ಲದ್ದು ಅಕ್ಷರ, ಅಕ್ಷರದಿಂದ ಉಂಟಾದದ್ದು ಪದ. ಯಾವ ಪದಕ್ಕೆ ಯಾರು ಒಡೆಯ? ಅಂಥ ಪದಗಳನ್ನು ಆಡದಂಗೆ ಬಂಧಿಸುವ ಬದಲು ಅಹೋರಾತ್ರನನ್ನೇ ಬಂಧಿಸಿಬಿಡಿ, ಒಳ್ಳೇದು ನಿಮ್ಗೆ. ಅಲ್ಲೇ ಈ ಪದ ಆಡಬಾರ್ದಂತೆ, ಆ ಪದ ನಾಲಿಗೆಯಲ್ಲಿ ಬರಬಾರ್ದಂತೆ. ನೀವೇನು ಇವತ್ತು ಅಂತ ಇದ್ದೀರೋ ಜೀವನ ಚರಿತ್ರೆ ನೋಡ್ರಿ. ವಿಷ್ಣುವರ್ಧನ್, ವಿಷ್ಣುವರ್ಧನ್ ಈ ಅಭಿಮಾನಿಗಳ ಅಟ್ಟಹಾಸದಿಂದ ಇವತ್ತು ಅಹೋರಾತ್ರ ಎಷ್ಟು ನರಳ್ತಾ ಇದ್ದಾನೋ, ಆದರೆ ನಗು ನಗ್ತಾ ಇದ್ದಾನೆ. ಯಾಕಂದರೆ ಇದು ನಮ್ಗೆ ಆಟ ಆಗಿದೆ. ಯಾವತ್ತು ನರಳಾಟ ಇಲ್ವೋ ಅವತ್ತು ಏನಪ್ಪ ಇವತ್ತು ಹೋರಾಟ ಇಲ್ಲ ಅನ್ನತ್ತೆ. ನರಳಾಟ ಇಲ್ಲದ ಕಡೆ ಹೋರಾಟ ಇರುತ್ತೇನ್ರೋ. ಇದರ ತಾತನಷ್ಟು ನರಳಾಟ ಡಾಕ್ಟರ್ ವಿಷ್ಣುವರ್ಧನ್ ಈ ಅಭಿಮಾನಿಗಳ ಅಟ್ಟಹಾಸದಿಂದ, ವಿಕೃತ ಅಟ್ಟಹಾಸದಿಂದ ಬೆಂಗಳೂರಿಗೆ ಬರದೆ ಮೆಡ್ರಾಸಲ್ಲಿ ಮನೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿರುತ್ತೆ. ಆದರೂ ಆತ ಎದೆಗುಂದಲಿಲ್ಲ. ಅಭಿಮಾನಿಗಳ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕು ಅಭಿಮಾನಿಗಳ ಒಡೆಯರು.
ದಿನನಿತ್ಯ ಏನ್ರಿ ಅದು, ಏನೋ ಅದು ಫೇಕ್ ಮಂಜ, ಇನ್ನೂ ನಿಂತಿಲ್ಲ ನಿನ್ನ ಈ ಪಡ್ಡೆ ಅಭಿಮಾನಿಗಳ, ಪೆದ್ದ ಅಭಿಮಾನಿಗಳ ವಿಕೃತ ನಾಮರ್ದ ನಪುಂಸಕ ಷಂಡ ಅಭಿಮಾನಿಗಳ ನಿರ್ಲಿಂಗಿ ಅಭಿಮಾನಿಗಳ ಕಿಚ್ಚ ಸುದೀಪನ ಅಭಿಮಾನಿಗಳ ಕಡು ಕಿತ್ತು ಕೊಳಕಾದ ಹೊಲಸ ಗುಣದ ಅಭಿಮಾನಿಗಳ ಅಟ್ಟಹಾಸ ನಿಲ್ಲುತ್ತಿಲ್ಲ. ನಾಚಿಕೆಗೆಟ್ಟವರೇ ಹದ್ದಿನಲ್ಲಿಡ್ರವ್ರನ್ನ, ನಿಮ್ಮ ಆಟ ಕಟ್ಟಿಡಬೇಕಾಗತ್ತೆ. ವಿಷ್ಣುವರ್ಧನ್ ದೇವರು ಅಂತ ಹೇಳೋ ನಿಮ್ಮ ಭಾವನೆಯಲ್ಲಿ ಅದೇ ವಿಷ್ಣುವರ್ಧನ್ ನಟಿಸಿರುವಂತಹ ಸಹೋದರರ ಸವಾಲಲ್ಲಿರೋ ಮರಲಿದೆಯೇನೋ ನಿಮಗೆ. ಜನರನ್ನ ಜೂಜಾಡಿಸ್ಬಿಟ್ಟು ಆ ತಂದ ದುಡ್ಡಲ್ಲಿ ತಾಯಿಯಂತ ಅನ್ನ ಇಟ್ಟ ಜನಗಳಿಗೆ ದಾನ ಮಾಡಿ ನಾಟಕ ಮಾಡಿ ನೋ ರಿಗ್ರೆಟ್ಸ್ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗಲ್ಲ. ತೋರಿಸ್ರೋ ವಿಷ್ಣುವರ್ಧನ್ ಪಿಕ್ಚರ್ ಹೇಳ್ಕೊಟ್ಟ ಮಾರಲ್ಲನ್ನ ನಿಮ್ಮ ಗುಣಗಳಲ್ಲಿ, ನಿಮ್ಮ ಪಿಕ್ಚರ್ಗಳಂತೂ ಮಾರಲ್ ಹೇಳ್ಕೊಡೋದಿಲ್ಲ. ರನ್ನ ಅಂತ ಹೆಸರಿಟ್ಕೊಂಡ್ರೆ ನಮ್ಮ ಮಹಾಕವಿ ರನ್ನ ಮುಧೋಳ ರನ್ನ ಬಂಕಾಪುರದ ರನ್ನ ಯಾರೆಂದು ನೀನು ಅಭಿಮಾನಿಗಳ ಕಲಿಸಿದೀಯನ? ನಿನ್ನ ಅಭಿಮಾನಿ ಒಬ್ಬ ವಿಕೃತ ನಪುಂಸಕ ನಾಮರದ ಅಭಿಮಾನಿ ಹೆಣ್ಣ ನಿಂದಕ ಅಭಿಮಾನಿ ಒಬ್ಬ ಫೋನ್ ಮಾಡಿದ್ದ. ಹೇಯ್ ಏನ ಅವ್ರ ಹತ್ರ ರನ್ನ ಅಂತೀಯ, ಹದ್ದಲ್ಲಿರೋ ಅಂದ ಏನೋ ರನ್ನ ಅಂದರೆ ಅಂದೆ. ಆ ಡಾಕ್ಯುಮೆಂಟ್ ಇದೆ, ಆ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ ಹತ್ರ, ಅದು ಹಾಕಿಲ್ಲ ಯಾಕಂದರೆ ಹಾಕ್ಬೇಡ ಅಂತ ಕಾಲಿಡ್ಕೊಂಡು ಕೇಳ್ಕೊಂಡ. ರನ್ನ ಅಂದರೆ ಅವನಿಗೆ ಗೊತ್ತಿಲ್ಲ, ರನ್ನ ಅಂತ ಒಬ್ಬ ಕವಿ ಇದ್ದ ಅಂತ ಗೊತ್ತಿಲ್ಲ. ಬೆಬ್ಬೆ ಬೆಬ್ಬೆ ಬೆಬ್ಬೆಬ್ಬೆ ಅಂದ. ಹಾಕ್ತೀನಾ ಅಂದರೆ ಅವನು ನೋಡಿದ್ರೆ ನಡುಗ್ತಾ ಇದ್ದಾನೆ, ಉಫ್ ಅಂದರೆ ಬಿದ್ದೋಗ್ತಾನೆ ಅವನು. ಅವನು ಅಭಿಮಾನಿನಂತೆ, ಅವನು ಮಾತಾದ್ರೆ ಡಿಪ್ರೆಷನ್ ಕೊಟ್ಟೋಗ್ತಾನೆ, ಸೂಸೈಡಲ್ ಅಂತಾನೆ. ಯಾಕೆ ಸುಮ್ಮನೆ ಅಂತ ಆಡಿಯೋ ಹಾಕಲಿಲ್ಲ. ಯೋಗ್ಯತೆ ಇದ್ದರೆ ಪಾಠ ಕಲಿಸ್ರು, ಶಾಲೆಗಿಂತ ಕಾಲ ರತ್ಕೊಳ್ಳೋ ಅಂತ ಪಾಠ ಕಲಿಸಿ. ನಮ್ಮ ಕಾಲದಲ್ಲಿ ಪಿಕ್ಚರ್ಗೆ ಹೋಗ್ತೀನಿ, ಹೋಗ ಕಲ್ತ್ಕೊಂಬಾರ, ಶಂಕರಾಭರಣಂ ನೋಡ್ಕೊಂಬಾರ ಬಂಗಾರು. ನಾಗರ ಹೊಳೆ ಬಂದಿದೆ, 10 ಸಲ ನೋಡಿದೆ, ಇನ್ನೂ ಹೋಗಪ್ಪ, ಇನ್ನೂ ಹೋಗಿ ನೋಡು ಪಿಕ್ಚರು ಅಂತ ಹೇಳಿದ್ರು. ಎಂಥ ಪಿಕ್ಚರ್ ನಾಗರ ಹೊಳೆ! ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನದ ಬಾಳು. ಯಾವ ಆಧ್ಯಾತ್ಮ, ಯಾವ ಭಗವದ್ಗೀತೆ, ಯಾವ ಧರ್ಮಗ್ರಂಥ, ಎಲ್ಲ ಹಾಡಲ್ಲಿ ಬಂದ್ಬಿಟ್ಟಿದೆ. ಎಂಥ ಹಾಡು ಅದು! ಬಾಲ್ಯದಲ್ಲಿ ಮಕ್ಕಳಿಗೆ ಕಲಿಸೋ ರೀತಿ ಇರ್ತಿತ್ತು ಪಿಕ್ಚರ್ಗಳು. ರಾಮು ನೆನಪೆ ನಾಗರಹೊಳೆ ಅಂದರೆ ಆ ಪಿಕ್ಚರ್ ಅಂದ ತಕ್ಷಣ ನಗಿಸಿ ಅಳಿಸಿ ಚಿತ್ರಾನ್ನ ಮಾಡಿ ಮಕ್ಕಳನ್ನ ಆಚೆ ಬಿಡ್ತಿತ್ತು ಭಾವನೆಗಳ ಸುರಿಮಳೆ. ಮುಂದಿನ ಭಾರತಕ್ಕೆ ಒಳ್ಳೆಯ ಪ್ರಜೆಗಳನ್ನು ಮಾಡಿಡ್ತಿತ್ತು ಒಂದೊಂದು ಪಿಕ್ಚರು. ಹುಡುಗಾಟ ಯಾಕೆ ಆಡಬಾರ್ದು, ತಂದೆ ತಾಯಿ ಹತ್ರ ಹೆಂಗಿರಬೇಕು? ನಮ್ಮ ಮಕ್ಕಳು ಪಿಕ್ಚರ್ ನೋಡ್ರಿ, ಏಯ್ ಇವನಿದ್ದರೆ ಯಾರು ಅಣೆ, ಪರಶಿವನಿಗೆ ಜಾಗರಣೆನಂತೆ. ಧೈರ್ಯ ಆದರೆ ಹೆಂಗೆ ಬರ್ತಂಗೆ ಹೇಳಕ್ಕೆ? ಜಾಗರಣೆಯಾಗಿರು. ಒಂದು ಹೇಳ್ತೀನಿ ಅಹೋರಾತ್ರನಿಗೆ, ವೃಕ್ಷ ರಕ್ಷ, ಪಕ್ಷಿ ರಕ್ಷ, ಉರಗ ರಕ್ಷ, ಸ್ತ್ರೀ ರಕ್ಷ, ಗೋರಕ್ಷ, ಪ್ರಾಣಿ ರಕ್ಷ, ಕ್ರಿಮಿಕೀಟ ರಕ್ಷ, ಅಶ್ಲೇಷ ರಕ್ಷ ಎಲ್ಲ ಮಾಡೋ ಅಹೋರಾತ್ರನಿಗೆ ಶತ್ರು ರಕ್ಷ ಕೂಡ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ನಿಮಗೂ ಕೆಡು ಬಯಸೋದಿಲ್ಲ ಅಹೋರಾತ್ರ, ಬುದ್ಧಿ ಒಳ್ಳೆಯದು ಬರಲಿ ಅಂತ ಬಯಸ್ತಾ ಇದ್ದಾನೆ. ನಿಮಗೂ ಅನಾರೋಗ್ಯ ಆಗಬಾರ್ದು, ನಿಮಗೂ ಏನೂ ಆಗಬಾರ್ದು. ನೀವು ಅಹೋರಾತ್ರನ ನಂಬದೇ ಇರ್ಬೋದು, ಆದರೆ ಅಹೋರಾತ್ರ ನಿಮ್ಮ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಚೆನ್ನಾಗಿ ಬದುಕಿ ಬಾಳ್ರಿ. ಬಂಕಾಪುರದಲ್ಲಿ ರನ್ನಮಯ್ಯ ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ ಹುಡುಗ ಯಾರು, ಸಂದೀಪ್ ರೆಡ್ಡಿ. ರನ್ನ ಕವಿ ನಮ್ಮ ಕಡೆಯವರು. ಅಹೋರಾತ್ರ ರನ್ನ ಹೆಸರು ನಿಮ್ಮ ಬಾಯಲ್ಲಿ ಕೇಳಿ ತುಂಬ ಖುಷಿಯಾಯಿತು. ರನ್ನನ ಗದಾಯುದ್ಧ ಸಾಹಸ ಭೀಮ ವಿಜಯ, ಹೆಸರಿನಲ್ಲಿ ಭೀಮ ಇದೆ, ಗದಾಯುದ್ಧ
ಅದರಲ್ಲಿ ದುರ್ಯೋಧನನ ವರ್ಣನೆ ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋರಂತೆ ರಾಜ ಮಹಾರಾಜರು ಕೂಡ, ಊರು ಜನ ಎಲ್ಲ. ಅಂತಹ ವರ್ಣನೆ, ಎಂಥ ರನ್ನ ಅವನು, ಅಬಾ 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 ಅಬಾ. ಒಳಗಡೆ ಕತೆಗಳು 176 ಇರುತ್ತೆ. ಸುಮ್ಮನೆ ನಿಮ್ಮ ಹುಡುಗರನ್ನ ಸರಿ ಮಾಡಿ ಇವತ್ತಿಗೂ ಎಂಥ ಎಂಥ ವಿಕೃತ ಮಾಡಿದ್ರಿ. ಯಾಕೆ ಅವ್ರ ಹತ್ರ ಲೈವಿಗೆ ಬರ್ತಾನೆ ಗೊತ್ತಾ? ನೀವ್ಯಾರು ಒಂದು ಕ್ಷಣ ಸಹಿಸ್ಕೊಳಕ್ಕಾಗಲ್ಲ, ಅಂತ ವಿಕೃತ ಮಾಡ್ತಾ ಇದಾರೆ. ಏಯ್ ಫೇಕ್ ಮಂಜ, ಏಯ್ ಕಿಚ್ಚ ಸುದೀಪ, ನಮ್ಮ ಹುಡುಗರಿಗೆ ಫೋನ್ ಮಾಡ್ತಾ ಇದಾರೆ ಪಾಪ. ಯೋಗ್ಯತೆ ಇದ್ರೆ ಅಹೋರಾತ್ರನ ಹತ್ರ ಇಟ್ಕೊಳ್ಳಿ. ಅವ್ರು ಯಾರೋ ದೇಶಭಕ್ತ ಹುಡುಗರು, ಒಂದು ಒಳ್ಳೆ ಕಾಮೆಂಟ್ ಹಾಕಿದ್ದಕ್ಕೆ ಅವ್ರಿಗೆ ಫೋನ್ ಮಾಡಿ ಡೆತ್ ಥ್ರೆಟ್ ಮಾಡ್ತಾ ಇದಾರೆ, ಹೆಣ್ಣ ನಿಂದನೆ ಮಾಡ್ತಾ ಇದಾರೆ, ಅವರ ಹೆಸರಿನಲ್ಲಿ ವಿಕೃತ ಮೆರಿತಾ ಇದಾರೆ. ನಾಚಿಕೆಗೆಟ್ಟವರು ಶಶಿ ಪಾಳೆಗಾರಂತೆ, ಸಂತೋಷ್ ರೆಡ್ಡಿನಂತೆ. ಆಡಿಯೋ ಇದೆ ನಮ್ಮ ಹತ್ರ. ನವೀನ್ ಸಾಗರ್ ಗೌಡ ಬಾಂಬೆಯ ಒಂದು ಕನ್ನಡದ ಹೆಣ್ಣು ಮಗುವನ್ನ ವಿಕೃತವಾಗಿ ಮಾತಾಡಿದ್ದಾನೆ. ನಾಚಿಕೆ ಆಗಲ್ಲ ನಿಮಗೆ? ಹೇಡಿತನದ ಅಟ್ಯಾಕ್ಗಳ, ಏಯ್ ಫೇಕ್ ಮಂಜ, ಏಯ್ ಕಿಚ್ಚ ಸುದೀಪ, ನಾಮರ್ದ್ರಾಗಬೇಕನ್ನೋ ನಾಮರ್ದ್ರನ್ ಬಿಟ್ಟು ಒಂದೂವರೆ ವರ್ಷದಿಂದ ಹೆಣ್ಣು ಮಕ್ಕಳ ನಿಂದನೆ ಮಾಡ್ಕೊಂಡ್ಬರ್ತಾರೆ. ನಿಮ್ಗೆ ಯೋಗ್ಯತೆ ಇದೆಯಾ ಒಂದು ಮಾತು ಅಂದರೆ ತಡ್ಕೊಳಕ್ಕೆ? ನಿಮ್ಮ ಹೆಣ್ಣು ಮಕ್ಕಳಿಗೂ ಅಡ್ಡಗೋಡೆಯಾಗಿ ನಾವು ನಿಂತಿದ್ದೇವೆ. ಯಾರು ನಿಮ್ಮ ಹೆಣ್ಣು ಮಕ್ಕಳ ನಿಂದೆನೂ ಮಾಡಬಾರ್ದು ಅಂತ ನಿಂತಿದ್ದೇವೆ. ಯೋಗ್ಯತೆ ಇದ್ರೆ ಸ್ತ್ರೀ ರಕ್ಷಾ ಮಾಡಿ, ಇಲ್ಲ ಅಂದರೆ ಈ ಹೇಡಿತನ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಕರ್ನಾಟಕದ ಯುವಕರು ಬೃಹದಾಕಾರವಾಗಿ ಬೆಳೀತಾ ಇದ್ದಾರೆ. ನ್ಯಾಯ ಅನ್ಯಾಯ ಅವ್ರಿಗೆ ಅರ್ಥ ಆಗತ್ತೆ. ನೋಡ ಕಿಚ್ಚ ಸುದೀಪ, ನೋಡ ಸಹೋದರರ ಸವಾಲ್ ಪಿಕ್ಚರು ನೋಡಿಲ್ಲ ಅನ್ಸತ್ತೆ, ಯಾಕಂದ್ರೆ ಅದು ನಮ್ಮ ಚಿಕ್ಕ ವಯಸ್ಸಲ್ಲಿದ್ದ ಪಿಕ್ಚರು. ನೀವು ಬೆಳೆಯೋಷ್ಟೊತ್ತಿಗೆ ಅದು ಹಿಂದೆ ಹೋಗ್ಬಿಟ್ಟಿತ್ತು. ಯೋಗ್ಯತೆನೂ ಇಲ್ಲ ನಿಮಗೆ ನೋಡೋಕ್ಕೆ. ನೋಡಿದರೆ ನೀನು ಈ ರೀತಿ ಆಡ್ತಿರಲಿಲ್ಲ. ಆ ಪಿಕ್ಚರ್ ನೋಡಿದ ವ್ಯಕ್ತಿಗಳು ಇವತ್ತಿಗೂ ಆ ಮಾರಲ್ನ ಇಟ್ಕೊಂಡಿರ್ತಾರೆ. ಅಷ್ಟು ತಲೆ ಮೇಲೆ ಇಂಪ್ರೆಸ್ ಮಾಡಿದೆ ಆ ಶಾರ್ಟ್ಸ್. ಏನು ಪಿಕ್ಚರ್ ಅದು, ಹೋಗಲಿ. ಅದರಲ್ಲಿರೋ ಇಬ್ಬರು ಹೀರೋಗಳು ಇಂಥ ತಪ್ಪುಗಳು ಮಾಡಿ ಸಿಕ್ಕಾಕೊಂಡಿದ್ದಾರೆ ನೋಡು. ಇಲ್ಲ ಇಲ್ಲ, ನರ್ಕಕ್ಕಿಟ್ಟರು ನಾಲ್ಗೆ ಸೀಳಿಸಿದ್ರು ಜೂಜಾಡಿಸೋದಿಲ್ಲ ಅವರು, ಯಾಕಂದರೆ ಅಂಥ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಾರೆ. ನಾವಿನ್ನೇನು ಡಾಕ್ಟ್ರಾ ಅವ್ರ ಹತ್ರ ಕರೋನಾ ಟೈಮಲ್ಲಿ ಹೆಲ್ಪ್ ಮಾಡೋದಕ್ಕೆ? ನಾ ಸಹಾಯ ಮಾಡೋದು ಒಂದು ಮಾಡ್ಬೋದು, ನಿಮ್ಮ ಹಣನ ಖರ್ಚು ಮಾಡಿಬಿಡಿ, ಸಾಲ ಮಾಡಿಬಿಡಿ, ಬಡ್ಡಿಗೆ ವೇಸ್ಟ್ ಮಾಡಿಬಿಡಿ, ಚೀಟಿಗಳು ಹಾಕ್ಬಿಡಿ, ಕಳ್ಕೊಬಿಡಿ ದುಡ್ಡು, ಜೂಜಾಡಿಸ್ಬಿಡಿ, ಇರೋ ದುಡ್ಡಲ್ಲಿ ಕಾಪಾಡ್ಕೊಳ್ಳಿ, ಒಳ್ಳೆ ಡಾಕ್ಟ್ರ್ಗಳ ಹತ್ರ ಹೋಗಿ ನಾರ್ಮಲ್ ಡೆಲಿವರಿ ಎಲ್ಲಾಗುತ್ತೆ ಅಂತ ಇನ್ಫಾರ್ಮ್ ಮಾಡೋದು. ಕರೋನಾದಿಂದ ಆಯುರ್ವೇದದ ವಿಚಾರಗಳು ಅಹೋರಾತ್ರ ತಿಳ್ಕೊಂಡಿದ್ದಾನೆ ಸ್ವಲ್ಪ, ಅದನ್ನು ಹೇಳೋದು. ಹೋಮಿಯೋಪತಿಯಿಂದ ಬರದಂಗೆ ನೋಡ್ಕೊಳ್ಳೋದು, ಪ್ರಿಕಾಷನರಿ, ಇದನ್ನು ಹೇಳ್ಕೊಡ್ಬೋದು. ನೋಡಿ, ಯಾರ ಹತ್ರ ಗಂಧದವನ ಹತ್ರ ಗಂಧ ಸಿಗತ್ತೆ, ಎಲ್ಲರ ಹತ್ರ ಏನೋ ಮಾಡಿದೀಯೋ ನೀನು ಅವ್ರ ಹತ್ರ, ನೀನ್ಯಾವನೋ ಕೇಳೋಕ್ಕೆ. ಅವ್ರ ಹತ್ರ ಏನು ಮಾಡಿದನೋ ದೇವರಿಗೆ ಗೊತ್ತು. ಈ ಕೈ ಮಾಡಿದ್ದು ಈ ಕೈಗೆ ಹೇಳೋದಿಲ್ಲ ಅವ್ರ ಹತ್ರ. ಯಾಕೆ ಹೇಳಬೇಕು ನಿನಗೆ? ಯಾವ ಸೀಮೆ ದಾಸಪ್ಪ ಅಂತ ಹೇಳಬೇಕು? ಯಾವ ಸೀಮೆ ನಾಯಕ, ದೊಣ್ಣೆ ನಾಯಕ ಅಂತ ಹೇಳಬೇಕು ನಿನಗೆ? ಬಾಯಿ ಕುಂದಂಗೆ. ಆ ಪಿಕ್ಚರ್ ನೋಡಿ ಗೆಳೆಯರೆ ನೀವು, ಸಹೋದರರ ಸವಾಲ್. ನಿಮಗೆ ಪೇಷನ್ಸ್ ಇರೋಲ್ಲ, ಯಾಕಂದರೆ 2.5 ಗಂಟೆ ಪಿಕ್ಚರ್ ನೋಡೋಕೆ ಇರೋಲ್ಲ. ಆದರೆ ಬಿಗಿನಿಂಗ್ ಸೀನ್ ಮಾತ್ರ ಮಿಸ್ ಮಾಡಿದೆ ನೋಡಿ, ಮೈ ರೋಮಾಂಚನ ಆಗುತ್ತೆ. ಮತ್ತು ತುಂಬ ಪ್ರಶ್ನೆಗಳು, ಅಯ್ಯೋ ಫೇಸ್ಬುಕ್ ನಿಂತೋಗುತ್ತಂತೆ, ಅವ್ರ ಹತ್ರ ನಾವೇನು ಮಾಡೋದು, ರಾತ್ರಿ ಹೊತ್ತು ನಿಮ್ಮ ವೀಡಿಯೋಗಳು ನೋಡ್ತಾ ಇದ್ವಿ, ದೇವರಾಣೆಗೂ ಯಾರು ನೋಡಲಿ ಅಂತಲ್ಲ ಅವ್ರ ಹತ್ರ ವೀಡಿಯೋ ಹಾಕಿದ್ದು. ಇದೊಂದು ಹಾಲು ಉಕ್ಕಿ ಆಚೆ ಬರುತ್ತಲ್ಲ, ಹಾಗೆ ಉಕ್ಕಿ ಬಂದ ಭಾವನೆಗಳು ಆ ವೀಡಿಯೋಗಳು. ಹಾಲು ಬಂದು ಯಾರು ಒಲೆಗೆ ಬಿದ್ದರೂ, ಬೆಂಕಿಗೆ ಬಿದ್ದರೂ ಅದು ಉಕ್ಕೇ ಉಕ್ಕತ್ತೆ. ಆದರೂ ನೀವು ಕೇಳ್ತಾ ಇದ್ರಿ, ಒಂದು ವೇಳೆ ಫೇಸ್ಬುಕ್ ಬಂದಾದರೆ AHORATRA ಅಂತ, ಅಹೋರಾತ್ರ ಅಂತ ನೀವು ಓದಿದ್ರೆ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸು ಸಿಗುತ್ತೆ. ಯಾರು ಗಾಬರಿ ಆಗಬೇಡಿ,
ಅಷ್ಟಕ್ಕೂ ಏನಂತ ಏನು ಟೆಕ್ನಾಲಜಿ ಹೋಗಿಲ್ಲ, ಫೇಸ್ಬುಕ್ಕು ಇಲ್ಲ, ಯೂಟ್ಯೂಬು ಇಲ್ಲ ಅಂದರು, ವಾಟ್ಸಪ್ಪಲ್ಲೂ ಇಲ್ಲ ಅಂದರು, ಟೆಲಿಗ್ರಾಮು ಇಲ್ಲ ಅಂದರು, ಏನೋ ಒಂದು ಹುಟ್ಕೊಳ್ಳುತ್ತೆ. ಸಾಯುವುದಿಲ್ಲ ಜ್ಞಾನ, ಭಸ್ಮ ಇದ್ದಂಗೆ. ರಕ್ಷೆ ಎಂದರೆ ಭಸ್ಮ ವಿಭೂತಿ ಸುಡಲಾರದ ಸ್ಥಿತಿ ಭೂತಿ ಕಣೋ, ಸುಟ್ಟದ್ದೆಂದು ಸುಡುವುದೇ ಇಲ್ಲ. ಅಲ್ಲೇನಾ ಇನ್ನು ವಿಭೂತಿನ ಯಾರಾದರೂ ಸುಡೋಕ್ಕಾಗುತ್ತೇನಾ? ವಿಭೂತಿನೇ ಅಲ್ಟಿಮೇಟ್. ಇವ್ನು ನೋಡಿ, ಇವನು ನೋಡಿ, ಆ ಚರಣನ ಬಗ್ಗೆ ಅವನು ಹಾಕ್ಕೊಂಡಿದ್ದಾನೆ, ಒಂದು ಪೇಜ್ ಮಾಡ್ಕೊಂಡಿದ್ದಾನೆ ಇವನು. ನವೀನ್ ನಾಯಕ್ ಅಂತ, ನವೀನು, ನವೀನ್ ಕಿಚ್ಚ, ನವೀನ್ ಸಾಗರ್ ಕಿಚ್ಚ, ನವೀನ್ ಸಾಗರ್ ಕಿಚ್ಚ ಗೌಡ ಅಂತ ಈ ಚರಣ ಅಂತ ವಿಕೃತವಾಗಿ ಬರ್ಕೊಂಡಿದ್ದಾನೆ ನೋಡಿ. ಇವನ್ನ ಬ್ಲ್ಯಾಕ್ ಮಾಡ್ತೀನಿ. ಆ ನಮ್ಮ ಜಾಗೃತವಾದ ಕರ್ನಾಟಕ ಹುಡುಗರ ಮಾನ ನಷ್ಟ ಮಾಡ್ತಾ ಇದ್ದಾನೆ. ಏಯ್ ಫೇಕ್ ಮಂಜ, ನೋಡಿಲ್ಲಿ ನಿಮ್ಮ ಹುಡುಗರು ಮಾಡ್ತಾರ ಹೇಡಿತನದ ಕೆಲಸ. ಅಷ್ಟೇ ಅಲ್ಲ, ಬೇರೆ ಹೀರೋಗಳ ಅಭಿಮಾನಿಗಳು ಯಾರಿದ್ದಾರೆ ಅವ್ರ ಫೋಟೋಗಳು ಹಾಕ್ಕೊಂಡು ಅವ್ರ ಹತ್ರ ಹೆಣ್ಣು ನಿಂದನೆ ಮಾಡೋದು, ಅದು ಮಾಡೋದು, ಕೆಟ್ಟ ಹೆಸರು ಅಪವಾದ ಮಾಡೋದು, ಯಾರ್ರಿ ಇಂಥ ಕೆಲಸ ಮಾಡೋದು? ವಿಲನ್. ಕಡೆಗೆ ಪ್ರಕೃತಿ ಕೂಡ ವಿಲನ್ ಅಂತ ಹೆಸರು ಕೊಡ್ತಾ ಇದೆ. ಎಷ್ಟು ವಿಕೃತಿ ಗೊತ್ತಾ? ಇವತ್ತಿಂದು ಅವರು ಮಾಡಿರೋ ಪೋಸ್ಟ್ಗಳು ಹಂಚ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಬಟ್ ನಮ್ಮ ಹುಡುಗರಿಗಾಗಲಿ ಅಹೋರಾತ್ರನ ಮಾತುಗಳನ್ನು ಕೇಳಿದವರಿಗೆ ಯಾವತ್ತೂ ಅವಮಾನ ಅನ್ನೋದಾಗೋದಿಲ್ಲ. ಮಾನ ಅನ್ನೋದನ್ನು ಮಾನದ ಹಿಂದೆ ಹೋದರೆ ತಾನೇ ನಮ್ಗೆ ಅವಮಾನ. ಇದಕ್ಕಿಂತ ಹೆಚ್ಚು ಅವಮಾನ ಮಾಡಿರೋ ಏನೂ ಬೇಜಾರಿಲ್ಲ. ಆದರೆ ನಿಮ್ಮ ಈ ಗುಣ ನೋಡಿ ತುಂಬ ಅಸಹ್ಯ ಆಗ್ತದೆ. ಇವ್ನು ನೋಡಿ, ಇವನು ಬೇರೆ ಬೇರೆ ಹೀರೋಗಳ ಹೆಸರು ಹೇಳ್ಕೊಂಡು ಬೈಯೋದು. ಥೂ, ಇಂಥ ಬದುಕೇನಕ್ಕೋ ನಿಮಗೆ? ಏಯ್, ನಿಮ್ಮ ಹೀರೋ ಹೆಸರು ಹೇಳ್ಕೊಳ್ಳೋದ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿಮಗೆ. ಸುಮ್ಮನಿದ್ದವನು ದೇಶದ ಬಗ್ಗೆ, ದೇಶಭಕ್ತಿಗೋಸ್ಕರ ಹೋರಾಡೋನ್ನ ಕೆರ್ಕೊಂಡು ಬಂದ್ರಲ್ಲ ಯುದ್ಧಕ್ಕೆ. 22 ಲಕ್ಷ ಜನ ಇದ್ದೀವಿ, ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ರೆ ನಿಮ್ಮ ಮನೆ ಆ ನಡುಕಕ್ಕೆ ಬಿದ್ದೋಗುತ್ತೆ ಅಂತೆಲ್ಲ ಮಾತಾಡಿದ್ರಲ್ಲ. ಒಬ್ಬನು ಇಬ್ಬರು ಮೂರು ಜನ ಇದ್ದೀರಿ ಇವಾಗ. ಎಲ್ಲೋದ್ರೆಲ್ಲ ಸತ್ಯದ ಮುಂದೆ, ನ್ಯಾಯದ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತಾ ನಿಮಗೆ? ಥೂ, ನಿಮ್ಮದು ಒಂದು ಬದುಕ. ಯಾವ ರೀತಿ ದಾನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ರೋ ದೀನರು ಅಂತ. ಹಳಸಿದ ಅನ್ನ ಬೇಕಾ ನಮಗೆ? ಜೂಜಾಡಿಸಿ ಜನ ಸತ್ತು ಹೋಗಿದ್ದಾರೆ ಕರ್ನಾಟಕದ ಜನ. ಆ ದುಡ್ಡನ್ನು ತಂದು ಕೋಟಿ ಕಾಸಲ್ಲಿ 100-3 ಕಾಸನ್ನ ದಾನ ಮಾಡಿದ್ರೆ ಅದನ್ನು ನಾವು ಥೂ, ಇವ್ರಿಗೇನು ಹಕ್ಕಿದೆ? ದೇವ್ರು ನಮ್ಗೆ ದುಡಿದು ತಿನ್ನೋಣ, ಚಿನ್ನದ ಗಣಿ ದೇಶ ದುಡಿದು ತಿನ್ನೋಣ, ಸರ್ಕಾರ ಏನು ಕೊಡೋದು? ಥೂ, ಬೇಜಾರಾಗ್ತದೆ. ಕಲಾವಿದರಿಗೆ 3,000 ರೂಪಾಯಿ ಘೋಷಣೆ ಮಾಡಿತು. ಕಲಾವಿದರು ದೇವರಾಣಿಗೆ ಹೇಳ್ತೀನಿ, ಜಗತ್ತಿನ ಅತ್ಯಂತ ದೇವರಿಗೆ ಪ್ರಿಯವಾದವರು ಕಲಾವಿದರು, ಹಾಡುಗಾರರು, ಕೈ ಚಾಚೋದಿಲ್ಲ ಅವರು, ಸಂಗೀತಗಾರರು, ಗಂಧರ್ವರು ಭೂಮಿಗೆ ಬರೋರಂತೆ ಸಂಗೀತಗಾರರು, ಅವರು ಕೈ ಚಾಚೋದಿಲ್ಲ ಪಾಪ. ಒಂದು ಕೈ ಹಾರ್ಮೋನಿಯಂ, ಒಂದು ಕೈ ಹಾರ್ಮೋನಿಯಂ ಬೀಸ್ತಾ ಇದ್ದರೆ ಇನ್ನೊಂದು ಕೈಯಲ್ಲಿ ಬಾರಿಸ್ತಾ ಇರ್ತಾರೆ, ನುಡಿಸ್ತಾ ಇರ್ತಾರೆ, ಅವ್ರ ಕೈ ಚಾಚಲ್ಲ. ಜನ ಅರ್ಥ ಮಾಡಿಕೊಂಡು ನಿಷ್ಕಾಮ ಕರ್ಮ ಅಂತ ಕೊಡುವಂತಹ ಸಂಪಾದನೆ ಅವ್ರದ್ದು. ಅವ್ರಿಗೆ ಘೋಷಣೆ ಮಾಡೋದಂತೆ, ಮತ್ತು 35 ದಾಟಿದರೆ ಮಾತ್ರ ಕೊಡೋದಂತೆ. ಅಂದರೆ 35ಕ್ಕಿಂತ ಕಡಿಮೆ ಇರೋರು ಸಂಗೀತಗಾರರಲ್ವಾ? 35ಕ್ಕಿಂತ ಕಡಿಮೆ ಇರೋರುಗೆ ಕ್ವಾರಂಟೈನ್ ಇಲ್ವಾ? ಅವ್ರು ಆಚೆ ಓಡಾಡ್ಬೋದಾ ಮಾಸ್ಕ್ ಇಲ್ಲದೆ? ಚಿಕ್ಕ ಮಗುವಿನಿಂದ ಎಲ್ಲರಿಗೂ ಮಾಸ್ಕೇ ಅಲ್ವಾ? ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾ ಬೇಡವಾ? ಇನ್ನೂ ಸಿಕ್ಕಾಕತ್ತಾರೆ ನೋಡಿ. ಇದು ದಲದಲ್ಲಿದು ಕೆಸರುಗುಂಡಿ. ಇವರು ಒಬ್ಬೊಬ್ಬರು ಶಾಸಕರಾಗಲಿ, ತಪ್ಪು ಮಾಡಿದವರು, ಉಪ್ಪು ತಿಂದವರು, ನೀರು ಕುಡಿಲೇಬೇಕು, ಇವರೆಲ್ಲ ಮಾಡಿರೋದು ಆಚೆ ಬರ್ತಾರೆ. ಅಯ್ಯೋ ದೇವಾ, ಸಾವಿನ ರೋಗದ ಜೊತೆಯೂ ಸರಸಕ್ಕಿಳಿದಿದ್ದಿರಲ್ರೋ, ಅಷ್ಟೊಂದು ಹಣದ ಹುಚ್ಚ ನಿಮಗೆ, ಅಷ್ಟೊಂದು ಹಣದ ಹುಚ್ಚ. ಪೂರ್ಣ ಭಾರತ
ಕರ್ಮಭೂಮಿ ಪುಣ್ಯಭೂಮಿ ಮೋಕ್ಷ ಭೂಮಿ ಭವ್ಯ ಭಾರತವನ್ನು ನಿತ್ಯ ಸ್ಮಶಾನ ಮಾಡಿಬಿಟ್ರಲ್ಲೋ, ಅಂಥ ನಿತ್ಯ ಸ್ಮಶಾನದಲ್ಲೂ ಕೂಡ ನೀವು ಜೂಜಾಡಿಸ್ತಿದ್ದೀರಲ್ಲ, ನಾಚಿಕೆಗೆಟ್ಟ ಲಜ್ಜೆಗೆಟ್ಟ ಸರ್ಕಾರಗಳೇ, ನಾಚಿಕೆ ಆಗೋದಿಲ್ಲ. ಇಲ್ಲ ಇದು ರಾಜನೀತಿ ಹಿಂಗೆ, ಪಕ್ಕದ ರಾಜ್ಯ ಯಾಕಪ್ಪ ಬ್ಯಾನ್ ಮಾಡಿದೆ, ಪಕ್ಕದ ಮೂರು ರಾಜ್ಯಗಳು ಯಾಕಪ್ಪ ಬ್ಯಾನ್ ಮಾಡಿದೆ, ಕೇರಂ ಮಾಡ್ತಾ ಇದ್ದೀರಾ ಜನಗಳ ಜೊತೆ, ಇವನಲ್ಲೊಡಿಯೋದಂತೆ ಅವನಿಲ್ಲೊಡಿಯೋದಂತೆ, ಇದು ರಾಜ್ಯ ಸರ್ಕಾರದ್ದು ಇದು ಕೇಂದ್ರ ಸರ್ಕಾರದ್ದು, ಮಧ್ಯದಲ್ಲಿ ಕಾಯಿನ್ಸ್ ಈ ಚಟ ನಟರು ನಟಿಯರು, ಆ ಬ್ಲ್ಯಾಕ್ ಕಾಯಿನ್ಸ್ ಎಲ್ಲ ನಟಿಯರು, ವೈಟ್ ಕಾಯಿನ್ಸ್ ಎಲ್ಲ ನಟರು, ಸ್ಟ್ರೈಕರ್ಸು ಇಲ್ಲೊಡಿಯೋದು ಅಲ್ಲೊಡಿಯೋದು. ಕೇರಂ ಸ್ಟ್ರೈಕರ್ ಹೇಳುತ್ತೆ ನಂಗೆ ಗೊತ್ತಿಲ್ಲಪ್ಪ, ಅವನು ಒಡಿಯೋನ್ನ ಕೇಳು, ಕಾಯಿನ್ ಹೇಳುತ್ತೆ ಆ ಸ್ಟ್ರೈಕರ್ನ ಕೇಳು, ಶರ್ಟ್ ಮೇಲೆ ಏಂಜಲ್ ಸಾರ್ ಬಿದ್ದಿದೆ, ಶರ್ಟ್ ಮೇಲೆ ಸಾರ್ ಬಿದ್ದಿದೆ ಅಂತ ಶರ್ಟ್ ಬಿಚ್ಚಾಕೋಕ್ಕಾಗುತ್ತಾ? ಆಬಾ ಬಾ 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 ಬಾ, ಏಯ್ ನಿನ್ನ ಅಹೋರಾತ್ರ ಕಿತ್ತಡಿ ಕಣ, ಅಹೋರಾತ್ರ ದಾರಿ ಹೋಕ ಅಲೆಮಾರಿ, ಅಲೆಮಾರಿಯ ನಮಿಸಲು ಅಲೆದಲೆದು ಹೊರಟಿರುವೆ, ಬೀದಿಲಿ ಹೋಗೋನು ಇವನು, ಹೋದರೆ ಇವನೊಬ್ಬ ಹೋಗ್ತಾನೆ, ಆದರೆ ನೀನು ಎಲ್ಲ ಕಟ್ಕೊಂಡಿದೀಯ, ಗಾಜಿನ ಮನೆ ಒಂದು ಕಲ್ಲೊಡೆದ್ರೆ ಗಾಜು ಪಟ 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 ಬೀಳುತ್ತೆ, ನೀನೆಲ್ಲ ಕಟ್ಕೊಂಡಿದೀಯ, ಪ್ರತಿಯೊಂದನ್ನು ಕಾಪಾಡಬೇಕಾಗತ್ತೆ, ನಿನ್ನನ್ನು ನೀನು ಕಾಪಾಡೋದು ಬಿಡು, ಎಲ್ಲವನ್ನು ಕಾಪಾಡ್ಕೋಬೇಕಾಗತ್ತೆ. ಸುಮ್ಮನೆ ಹೆಣ್ಣ ನಿಂದನೆ ರಿಗ್ರೆಟ್ ಅಲ್ಲ, ಹೆಣ್ಣ ನಿಂದನೆ ಮಾಡ್ತಾ ಇದ್ರಲ್ಲ, ಅವ್ರ ಬಾಯಿ ಮುಚ್ಚಿಸದೇ ಇದ್ದರೆ ನಿನ್ನ ಬಾಯಿ ಮುಚ್ಚಬೇಕಾಗತ್ತೆ, ಪರಿಸರ ಪ್ರಕೃತಿ ಮುಚ್ಚತ್ತೆ. ಬಬ್ಬಬ್ಬ ಬಿಡಿಸ್ಕೊಂಬಲಕ್ಕೆ ಬಂದಿದ್ದೀವಿ ಅನ್ನ ಗೊತ್ತಾ ನಿಮಗೆಲ್ಲ ಗೆಳೆಯರೇ, ಈ ಫೇಕ್ ಮಂಜ ಆವತ್ತು ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರಲ್ಲ, ಕಿಚ್ಚ ಸುದೀಪನ ರಾಜ್ಯಾಧ್ಯಕ್ಷ, ಅವನ ಜೊತೆ ಅನ್ನ ತಿಂದು ಬೆಳೆದವನು ಮನೇಲಿ, ಅವನು ತಿಂದು ಮಿಕ್ಕಿರೋದನ್ನು ತಿಂದು ಬೆಳೆದವನು ಅವನು ನವೀನ್ ಗೌಡ, ಅವನು ತಿಂದದನ್ನು ತಿಂದು ಬೆಳೆದವನು ಈ ಸಂತೋಷ್ ರೆಡ್ಡಿ ಎರಡನೇ ಆರೋಪಿ, ಹಿಂಗೆ ಒಂದು 25-30 ಜನ, ಅದರಲ್ಲಿ ಪಾಪ ಇವ್ರಿಗೆ ನಮ್ಮ ಆರಕ್ಷಕರಿಗೆ ಸಿಕ್ಕಿರೋದು ಬರೀ 12 ಜನ ಅನಿಸುತ್ತೆ, ಅದು ನಮಗೇನು ರಿಪೋರ್ಟ್ ಕೊಡೋದಿಲ್ಲ, ಏನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಕೊಡದೆ ವಿಧಿನೂ ಇಲ್ಲ. ನಮ್ಮ ಸಂವಿಧಾನ ಅಂಬೇಡ್ಕರ್ ಅವರು ರಚಿಸಿರೋ ಸಂವಿಧಾನ ಅಷ್ಟು ಪವರ್ಫುಲ್ ಇದೆ, ಇವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆ ಕಳ್ಳರನ್ನ ಕಳಿಸಿಲ್ಲ ಅಂತ ಹೇಳ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಯಾಕಂದರೆ ಬಿಡಿಸ್ಕೊಳಕ್ಕೆ ಬಂದಿದ್ದಾನೆ ಫೇಕ್ ಮಂಜ. ಪೊಲೀಸ್ ಸ್ಟೇಷನಿಗೆ ಬಂದು ಎಲ್ಲ ಪೊಲೀಸ್ ಅವರು ಕಾಲಿಗೆ ಬಿದ್ದು ಅವರು ಮಾಡಿ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಕಾಕೊಂಡು ಸಾರ್ 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 ಪ್ಲೀಸ್ ಸಾರ್ ಪ್ಲೀಸ್ ಸಾರ್ ಅಂತ ಹೇಳಿಕೊಂಡು, ಎಂತಹ ದುರ್ಗತಿ ಬಂತು ಫೇಕ್ ಮಂಜ. ಅವ್ರನ್ನ ಕಳಿಸಿ ಅಹೋರಾತ್ರ ಬಾಯಿ ಮುಚ್ಚಿಸೋಕ್ಕೆ ಹೇಳಿಸಿ, ಅಹೋರಾತ್ರನಿಗೆ ಹೇಳಿ ಹಂಗೋ ಹಿಂಗೋ ಆ ಕಿಚ್ಚ ಸುದೀಪನ ಹೆಸರು ಮೊದಲನೇ ಆರೋಪಿಯಿಂದ ತೆಗೆಸಿ ಅಂತ ಹೇಳಿ, ಅದು ಕಂಡೀಷನಲ್ಲಾಗಿ ಪ್ರೆಷರ್ ಹಾಕಿ, ಇಲ್ಲ ಅಂದರೆ ಆಗಲ್ಲ ಅಂಥೇಳಿ ಕರೋನಾ ನೆಪಗಳು ಮಾಡಿ ಮಾಡಬಾರದು ಮಾಡಿ, ಎಂಥ ಗತಿ ಬಂತ ನಿಮಗೆ ದುರ್ಗತಿ. ಏಯ್ ರಾಜ್ ಅಂತಾರೆ, ದೇಶ ಕಾಲರ್ ಎತ್ಕೊಂಡು FIR ತಗೊಂಡ ಇವನು, ಭಿಕ್ಷೆ ಬೇಡಲಿಲ್ಲ. ಧರಣಿ ಅಮ್ಮ ಭೂಮಿ ತಾಯಿಗಿಂತ ದೊಡ್ಡ ಸೀಟ್ ಇದೆಯಾ, ಭೂಮಿ ತಾಯಿಯ ಸಿಂಹಾಸನದ ಮೇಲೆ ಕೂತ್ಕೊಂಡ, ಧ್ವಜಸ್ತಂಭದ ನೆರಳಲ್ಲಿ ಕೂತ್ಕೊಂಡ, ಯೋಚನೆ ಇಲ್ಲದೆ ಮಾಡಲಿಲ್ಲ ಅವ್ರ ಹತ್ರ, ಧ್ವಜಸ್ತಂಭದ ನೆರಳದು ಒಬ್ಬರ ಅಧೀನದಲ್ಲಿ ಕೂತ್ಕೊಳ್ಳಿಲ್ಲ, FIR ಪಡೆದ. ಮತ್ತೆ ಏನಾಗುತ್ತೋ ಅದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ನೀವು ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಿರುವಂಥ ಮುಳ್ಳು ತೆಗಿಯೋಕ್ಕಾಗಲ್ಲ, ಒಳಗೆ ಹೋಗಲ್ಲ, ಮುಳ್ಳೇ ಯೋಚನೆ ಮಾಡಬೇಕು ಆಚೆ ಬರಬೇಕು ಅಂತ. ಇಲ್ಲಿ ಇವನು ಧರಣಿಗೆ ಸತ್ಯ ಆಗ್ರಹ, ಆಗ್ರಹ ಅಂದರೆ ಕೋಪ, ಸಾತ್ವಿಕ ಕೋಪವನ್ನು ಸತ್ಯಾಗ್ರಹಕ್ಕೆ ಕೂತಿರುವ ಗಾಂಧಿಯನ್ ಪ್ರಿನ್ಸಿಪಲಲ್ಲಿ ಅಹೋರಾತ್ರ ಮುಂದೆ ಫೇಕ್ ಮಂಜ ಹೋಗಿ ಅಲ್ಲಿ ಕಂಡ್ಕೊಂಡು ಅವ್ರ ಕಾಲು ಹಿಡಿದು ಅಲ್ಲಿ ಮಿನಿಸ್ಟ್ರ್ಗಳಿಗೆ ಫೋನು ಎಲ್ಲ ಮಾಡಿ, ಆಟ ಆಡ್ತಿದೀಯಾ, ನೀನು ಕಳಿಸಿಲ್ವಾ, ನಿನ್ನ ಆತ್ಮಸಾಕ್ಷಿನ ಕೇಳು, ಸಾವಿನ ರೋಗ ದೇಶವೆಲ್ಲ
ಸತಾಯಿಸ್ತಾ ಇರೋವಾಗ ನಿಂದೇನೋ ನೋವು. ಯೋಗ್ಯತೆ ಇದ್ದರೆ ಮಾತಾಡಬೇಕು, ತಲೆ ಮಾತಿನಂತೆ ನುಡಿದಂತೆ ನಡಿಬೇಕೋ, ನಡೆದಂತೆ ನುಡಿಬೇಕೋ, ನುಡಿದಂತೆ ಬರಿಬೇಕೋ, ನಡೆದಂತೆ ಬರಿಬೇಕೋ? ಏಯ್, ಸಾರ್ಥಕವಾದ ಬದುಕು ಬದುಕ್ಬಿಟ್ಟಿದ್ದಾನೆ ಅವ್ರ ಹತ್ರ. ನೀವು ಹುಡುಕಿದ್ರು ತಪ್ಪು ಸಿಗೋದಿಲ್ಲ, ಸಿಕ್ಕರೆ ತಲೆ ತಗ್ಗಿಸುತ್ತಾನೆ. ಎಂಥ ಚೇಲಗಳನ್ನ ಇಟ್ಕೊಂಡಿದೆಯೋ ನಿನ್ನ ಮಾನಕ್ಕೆ ನಿನಗೆ ಹೊಲಸು, ನಿನ್ನ ಮೈ ಮೇಲೆ ಸ್ನಾನ ಮಾಡು. ಥೂ, ಹೆಣ್ಣು ನಿಂದನೆ ಮಾಡಿಸ್ತೀಯನೋ, ನಾಚಿಕೆಗೆಟ್ಟವರೆ. ಥೂ, ನೀವು ಕೊಡುವ ಅನ್ನ ಅನ್ನದ ಕಾಳಿನಲ್ಲಿ ಹೆಣ್ಣ ನಿಂದನೆಗಳು ಅಡಗಿವೆ, ಜೂಜಾಟದ ಅಕ್ರಂದನಗಳು ಅಡಗಿದೆ. ರಿಗ್ರೆಟ್ ಇಲ್ವೇನ ನಿಮಗೆ? ರಿಗ್ರೆಟ್ ಬರೆಸುತ್ತೆ ಪ್ರಕೃತಿ. ಕೆಮ್ಮು ಇದೆಯಂತೆ, BC6 ತಗೊಳ್ಳಿ, ಒಳ್ಳೆಯದಾಗುತ್ತೆ. ಹೀಟ್ ಆಗೋದು ಪೈಲ್ಸು, BC17 ತಗೊಳ್ಳಿ. ಕೊರೈಜಾ, ಸೈನಸ್ ಹೆಡ್ಡೇಕ್, ಸೈನಸ್ಸು ಮೂಗು ಕಟ್ಟಿಕೊಳ್ಳೋಕೆ BC5 ತಗೊಳ್ಳಿ. ನೆಗಡಿ ಕೆಮ್ಮು BC6 ತಗೊಳ್ಳಿ. ಹೊಟ್ಟೆ ನೋವು BC3 ತಗೊಳ್ಳಿ. ಗರ್ಭಿಣಿಯರು ಎಲ್ಲರೂ ತಗೋಬೋದು. ಅನೀಮಿಯ BC1 ತಗೊಳ್ಳಿ. ಅಸ್ತಮ BC2 ತಗೊಳ್ಳಿ. BC8 ಡಯರಿಯಾ ತಗೊಳ್ಳಿ. BC4 ಕಾನ್ಸ್ಟಿಪೇಷನ್ ತಗೊಳ್ಳಿ. ಎಷ್ಟು ಚೆನ್ನಾಗಿದೆ. BC10 ಟಾನ್ಸಿಲೈಟಿಸ್ ತಗೊಳ್ಳಿ. ಇಲ್ಲಿ ಇಲ್ಲಿ ಗಡ್ಡೆಗಳಿರುತ್ತೆ, ಥ್ರೋಟು ಎಲ್ಲ ಆರಾಮಾಗುತ್ತೆ. 11 ಜ್ವರಕ್ಕೆ ತಗೊಳ್ಳಿ. 12 ತಲೆನೋವು, 251 ತಲೆನೋವುಗಳಿಗೆ ತಗೊಳ್ಳಿ. ಎಲ್ಲ ಅರ್ಧ ತಲೆನೋವು ಇಲ್ಲ, ಬಟ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಕೊಡುತ್ತೆ. ಅಯ್ಯೋ, ಒಂದ 28 ಸಾಲ್ಟ್ಸ್. ಎಲ್ಲರೂ ಆತ್ಮರಕ್ಷಕವಾಗಿ ಮನೇಲಿಟ್ಕೊಳ್ಳಿ. ಇಂಥದ್ದಕ್ಕಿಲ್ಲ ಅನ್ನಂಗಿಲ್ಲ, ಅಷ್ಟು ಚೆನ್ನಾಗಿದೆ ಆ ಔಷಧಿಗಳು. ಇವನ್ನೆಲ್ಲ ಮೀರಿ ಏನಾದರೂ ಆಕ್ಸಿಡೆಂಟು ಅದು ಇದು ಆಯಿತು ಅಂದರೆ ಮಾತ್ರ ನೀವು ಡಾಕ್ಟ್ರುಗಳಿಗೆ ತೊಂದರೆ ಕೊಡ್ಬೋದು, ಇಲ್ಲಾಂದರೆ ನಿಮಗೆ ನೀವೇ. ನಿಮ್ಮ ಮಗು ಎಕ್ಸಾಮಿಗೆ ಭಯ ಬೀಳ್ತಾ ಇದೆಯಾ, ಡಿಪ್ರೆಷನ್ ಇದೆಯಾ, ತಲೆನೋವು ಇದೆಯಾ, ತುಂಬ ಚಿಂತೆ ಮಾಡ್ತಾ ಇದೆಯಾ, ಯಾರೇ ಆಗಿರಲಿ, ದೊಡ್ಡವರಾಗಿರಲಿ, BC16 ತೊಳಿ. BC19 ಕಾಲು ನೋವು, ಸಿಯೇಟಿಕ, ಒಂದು ಕಾಲು ನೋವು, ಮೊಣಕಾಲು ನೋವು, ಬೆನ್ನುಮೂಳೆ ನೋವು, ಎಲ್ಲದಕ್ಕೂ ತಗೊಳ್ಳಿ. ಹಲ್ಲು ನೋವಿಗಿದೆ 23, 24 ಒಳ್ಳೆ ಶಕ್ತಿಭರಿತವಾದ ಟಾನಿಕ್ ಅದು, 5 ಪೋಸ್ಗಳಿರುತ್ತೆ ಅದರಲ್ಲಿ. 25 ಅಸಿಡಿಟಿ, ಎಲ್ಲರಿಗೂ ಬೇಕಾಗಿದೆ. BC25 ಅಸಿಡಿಟಿ ಕ್ಷಣಗಳಲ್ಲಿ ಶಮನ ಮಾಡುತ್ತೆ, ನೋ ಸೈಡ್ ಎಫೆಕ್ಟ್ಸು. ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಮಾಡಿ ಹಲ್ಲು ಕೊಳಕಾಗುವುದನ್ನು, ಹುಳುಕಾಗುವುದನ್ನು, ಕೂದಲುದುರುವುದನ್ನು, ನೆರೆಗಳು ಬರುವುದನ್ನು, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯುತ್ತೆ 1.5 ವರ್ಷ. BC26 ತಗೊಳ್ಳಿ. ನಪುಂಸಕತ್ವಕ್ಕೆ BC27 ಫ್ರೀ ಸಜೆಷನ್ ಕೊಡ್ತಾ ಇದ್ದಾನೆ ಅಹೋರಾತ್ರ. ಈ ಎಲ್ಲ ಕಿಚ್ಚ ಸುದೀಪನ ಹೆಣ್ಣ ನಿಂದಕ ಅಭಿಮಾನಿಗಳಿಗೆ ಮತ್ತು ಹೆಣ್ಣ ನಿಂದನೆ ಮಾಡಿಸ್ತಾ ಇರೋ ಅವ್ರಿಗೆ ಎಲ್ಲ BC27 ತಗೊಳ್ಳ್ರೋ, ನಿಮ್ಮ ನಪುಂಸಕತ್ವ ದೂರ ಆಗುತ್ತೆ, ಷಂಡತ್ವ ದೂರ ಆಗುತ್ತೆ. BC27 ಅಹೋರಾತ್ರನ ದಾನ ಅಂತ ತಿಳ್ಕೊಳ್ಳಿ. ಬರ್ಕೋಗಿ, ತಗೋಗಿ, ಬದುಕೋಗಿ. ಬದುಕೋಗ್ರೋ ಹೆಣ್ಣ ನಿಂದನೆ ಮಾಡ್ತೀರ ನಪುಂಸಕರ, BC27 ತಗೊಂಡು ಉದ್ಧಾರ ಆಗಿ. ನಾಚಿಕೆಗೆಟ್ಟವರೇ, ಚಿಕ್ಕ ಚಿಕ್ಕ ಮಕ್ಕಳನ್ನು ಅವಮಾನ ಮಾಡ್ತಾ ಇದ್ದೀರಾ. ಮನುಷ್ಯರ ನೀವು ದಾನವರ. ಥೂ, ಕೊಚ್ಚೆ ಕೊಚ್ಚೆ ಅಂತ ಮನೆ ಮುಂದೆ ಬಂದು ಕಿರಿಚಾಡ್ತೀರಾ. BC28 ಮನೆಯಲ್ಲಿ 70 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ವೃದ್ಧರಿಗೂ BC28 ಕೊಡಿ. 100 ವರ್ಷ ಖಂಡಿತ ಬದುಕ್ತಾರೆ, ಗಟ್ಟಿಮುಟ್ಟಾಗಿ ಬದುಕ್ತಾರೆ.
ಇವೆಲ್ಲ ಅಮೃತಮಯವಾದಂತಹ ಔಷಧಿಗಳು ಕಂಡ್ರು. ಇವೆಲ್ಲ ವಾರಣಾಸಿಯ ಭಸ್ಮದಿಂದ ಪ್ರೇರಣೆಯಿಂದ ಬಂದಂತಹ ಔಷಧಿಗಳು ಕಂಡ್ರು. ಇವೆಲ್ಲ ಉಜ್ಜಯಿನಿಯ ಭಸ್ಮ ಸ್ಮಶಾನ ಭಸ್ಮದಿಂದ ಪ್ರೇರಣೆಯಾದ ಔಷಧಿಗಳು ಕಂಡ್ರು. ರಕ್ಷಣೆ ರಕ್ಷೆ ಇದರ ಬದಲು ನೀವು ಸ್ಮಶಾನ ವಿಭೂತಿಯಿಂದ ಶಿವನಿಗೆ ಅಭಿಷೇಕ ಆಗುತ್ತಲ್ಲ ಅದನ್ನು ತಗೊಂಡು ಬದುಕರು, ಅದನ್ನೂ ನೀವು ತಿನ್ಬೋದು. ಎಲ್ಲ ಒಂದೇ, ಅದೆಲ್ಲ ಬಿಸಿ. ಸ್ಮಶಾನದಲ್ಲಿ ಶವಸುಟ್ಟ ವಿಭೂತಿ ಶಿವನಿಗೆ ಯಾಕೆ ಅಭಿಷೇಕ ಮಾಡ್ತಾರೆ ಅಂದರೆ ಎಲ್ಲ BC 28 ಇರುತ್ತೆ ಅದರಲ್ಲಿ. ಮಧುಸೂದನ್ ಈಶ್ವರ್ ದಾನದ ಎಷ್ಟು ಚೆನ್ನಾಗಿ ಬರೀತಾನೆ. ಸ್ವಲ್ಪ ಹದ್ದಲ್ಲಿರಿ. ಇನ್ನೊಂದು ಸಲ ಮರ್ತು ಬಿಡ್ತಾನೆ ಅವನು, ಯಾಕಂದರೆ ಈ ಫೇಕ್ ಮಂಜ, ಅವನ ಅನುಯಾಯಿಗಳು, ಕಿಚ್ಚಾ ಸುದೀಪ. ನೀವು ಮರ್ತು ಬಿಡೋಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ, ಸಹೋದರರ ಸವಾಲ್ ಯೂಟ್ಯೂಬಲ್ಲಿ ಹೋಗಿ ನೋಡಿ. ಫಸ್ಟ್ ಸೀನ್ ಸಾಕು, ನಿಮಗೆಲ್ಲ ಟೈಮ್ ಇರಲ್ವಲ್ಲ, ಯಾಕಂದ್ರೆ ಜೂಜಾಡಿಸ್ಬೇಕಲ್ಲ, ಕರ್ನಾಟಕದ ಜನನ ಹಾಳು ಮಾಡಬೇಕಲ್ಲ. ಅಟ್ಲೀಸ್ಟ್ ಆ ಒಂದು ಸೀನ್ ನೋಡಿ ಜೂಜಾಡಿಸೋದು ನಿಲ್ಲಿಸಿ, ನಿಮ್ಮ ತಪ್ಪಿನ ಅರಿವು ಮೂಡಿ ಪಶ್ಚಾತ್ತಾಪ ಪಡೋ ಹಂಗಾದರೆ, ರಿಗ್ರೆಟ್ ಪಡೋ ಹಂಗಾದರೆ ಆ ಪಿಕ್ಚರ್ ಸಾರ್ಥಕ. ಆಗ ಯೋಗ್ಯತೆ ಇದ್ದರೆ ದಿ ಗ್ರೇಟ್ ವಿಷ್ಣುವರ್ಧನ್ ಅಂತ ಮನ್ಸಾರೆ ಹೇಳಿ. ಸುಮ್ಮನೆ ಹೆಸರು ಕೂಡ ಹೇಳದಂಗೆ, ಯಾರ ಮನಸ್ಸು ನೋವು ಮಾಡಬಾರ್ದು ಅಂತ ಹೆಸರು ಕೂಡ ಹೇಳದಂಗೆ ಇದ್ದ ಅಹೋರಾತ್ರನನ್ನು ಛೇಡಿಸಿ ಛೇಡಿಸಿ ಈ ಲೆವೆಲ್ಗೆ ತಂದ್ರ ನೀವು. ನಾಚಿಕೆ ಕೆಟ್ಟ ನಾ ಮರೆದರೆ ಧನ್ಯವಾದ ಅಹೋರಾತ್ರ.